ಹಲೋ ಗುಡ್ ಮಾರ್ನಿಂಗ್ ಟು ಆಲ್ ಆಫ್ ಯು ಐ ಆಮ್ ಪ್ರೊಫೆಸರ್ ಆ್ಯಂಡ್ ಡಾಕ್ಟರ್ ಪಾರಂಪಳ್ಳಿ ಸುರೇಂದ್ರ ಉಪಾಧ್ಯ ಈಗ ನಿಮಗೆ ತಾಜಕ ಚಾರ್ಟಿನ ಬಗ್ಗೆ ತಿಳಿಸ್ಲಿಕ್ಕಿದ್ದೇನೆ ಓಕೆ ತಾಜಕ ಮತ್ತು ತಿಥಿ ಪ್ರವೇಶ ಯಾವುದಕ್ಕೆ ಬರ್ತದೆ ಅಂದರೆ ನಿಮಗೇನಾದರೂ ವೃತ್ತಿಯಲ್ಲಿ ಬದಲಾವಣೆ ಆಗಿದ್ದರೆ ಚೇಂಜಸ್ ಪ್ರಮೋಷನ್ ವಾಟ್ ಎವರ್ ಇಟ್ ಮೇ ಬಿ ಟ್ರಾನ್ಸ್ಫರ್ಸ್ ಏನಾದ್ರು ಆಗಿದ್ದರೆ ಅದನ್ನು ತಾಜಕ ಚಾಟು ಹಾಗೂ ದಶಾಂಶ ಎರಡರಿಂದಲೇ ನೋಡಲು ಸಾಧ್ಯ ನೀವು ರಾಶಿ ಕುಂಡಲಿಯಿಂದ ಹೇಳ್ಬೋದು ದಟ್ ಈಸ್ ನಾನು ಆಲ್ರೆಡಿ ಹೇಳಿದ್ದೇನೆ ಮೂವತ್ತು ಡಿಗ್ರಿಯ ಒಂದು ಮನೆ ದಶಾಂಶ ಆವಾಗ ಆ ವರ್ಷದಲ್ಲಿ ಏನಾಗ್ತದೆ ಸಪೋಸ್ ನಿಮಗೆ ನೈನ್ಟೀನ್ ಏಯ್ಟಿ ಫೈ ಏಪ್ರಿಲ್ ಅಥವಾ ಮಾರ್ಚ್ ಏಪ್ರಿಲಲ್ಲಿ ಪ್ರಮೋಷನ್ ಬಂದಿರುತ್ತೆ ಅಂತ ಗೊತ್ತಿದ್ದಲ್ಲಿ ನೀವು ಆವಾಗ ನೈನ್ಟೀನ್ ಏಯ್ಟಿ ಸಪೋಸ್ ನಿಮ್ಮ ಡೇಟ್ ಆಫ್ ಬರ್ತ್ ಏನಾದರೂ ಅಕ್ಟೋಬರ್ದಲ್ಲಾಗಿದ್ದರೆ ನೈನ್ಟೀನ್ ಏಯ್ಟಿ ಫೋರಿಗೆ ತಾಜಕ ಹಾಕ್ಬೇಕು ನೋಡಿ ಇಲ್ಲಿ ನೈನ್ಟೀನ್ ಏಯ್ಟಿ ಫೋರ್ ಹಾಕಿದ್ದೆ ನಾನು ತಾಜಕ್ಕೆ ಆವಾಗ ಅಕ್ಟೋಬರಿಂದ ಶುರು ಅಕ್ಟೋಬರ್ ನಂಬರ್ ಅಕ್ಟೋಬರ್ದಲ್ಲಿ ಎಲ್ಲಿರುತ್ತೆ ನೋಡಿ ಇಲ್ಲಿ ಧನುರ್ ಲಗ್ನದ ಇದು ಮೀನ ಲಗ್ನದಲ್ಲಿದೆ ಒಂದು ವರ್ಷ ಒಂದು ತಿಂಗಳು ಇಲ್ಲೇ ಮೀನ ಆಮೇಲೆ ಮೇಷ ವೃಷಭ ಮಿಥುನ ಕಟಕ ಸಿಂಹ ಅಥವಾ ಜನವರಿ ಇದು ಅಕ್ಟೋಬರ್ ಅಕ್ಟೋಬರ್ದಲ್ಲಿ ಮೀನದಲ್ಲಿ ನವಂಬರಲ್ಲಿ ಮೇಷ ಡಿಸೆಂಬರಲ್ಲಿ ವೃಷಭ ಜನವರಿಯಲ್ಲಿ ಮಿಥುನ ಫೆಬ್ರವರಿಯಲ್ಲಿ ಫೆಬ್ರವರಿ ಮಾರ್ಚ್ ಅಂತ ಇಟ್ಕೊಳ್ಳಿ ಆವಾಗ ಕಟಕ ಅಂತ ಮಧ್ಯದಲ್ಲಿ ಯಾಕಂದರೆ ಅದು ಹುಟ್ಟಿದ್ದು ಇವರ ಅಕ್ಟೋಬರ್ ಸೆವೆಂತ್ ಆಗಿದ್ದರೆ ಓಕೆ ನೋ ಪ್ರಾಬ್ಲಮ್ ಅಕ್ಟೋಬರ್ ಸೆವೆಂತ್ ಸೊ ಅಕ್ಟೋಬರ್ ನವಂಬರ್ ಡಿಸೆಂಬರ್ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಈ ರೀತಿಯಾಗಿ ಒಂದು ರೀತಿಯಲ್ಲಿ ತೆಗೆದುಕೊಳ್ಬೇಕು ಈಗ ಅದೇ ತಾಜಕ ಚಾಟನ್ನು ಇಲ್ಲಿ ಹಾಕಿದ್ದೇನೆ ನೋಡಿ ನೈನ್ಟೀನ್ ಏಯ್ಟಿ ಫೋರ್ ಆ ತಾಜಕ ಚಾರ್ಟ್ ಹಾಕಿದಾಗ ತಾಜಕ ಚಾರ್ಟ್ ಏನು ಬಂದಿರುತ್ತೆ ಅದನ್ನು ನೋಡೋಣ ನಾವು ದಶಾಂಶ ಲಗ್ನ ಯಾವುದು ನೋಡಿ ದಶಾಂಶ ಲಗ್ನದಲ್ಲೇ ಗುರು ಬಂದಿದ್ದಾನೆ ಅಂದರೆ ಲಗ್ನ ಮೀನ ಅಲ್ವಾ ಮೀನ ಲಗ್ನದಲ್ಲೇ ನೈನ್ಟೀನ್ ಏಯ್ಟಿ ಫೋರ್ ಇಲ್ಲಿ ಪುಷ್ಯಪಕ್ಷ ಹಾಕಿರ್ತೇನೆ ಆದರೆ ಆಯನಾ ಅಂಶ ನಾನು ಲಹರಿಯನ್ನು ಹಾಕಿದ್ದೆ ಆವಾಗ ಲಾಹರಿ ಹಾಕಿದಾಗ ನೋಡಿ ಅದು ಚೇಂಜ್ ಆಗ್ತದೆ ನೋಡಿ ಹೌದಲ್ಲ ನೋಡಿ ನೋಡಿ ದಶಾಂಶದಲ್ಲಿ ಲಗ್ನದಲ್ಲೇ ಗುರು ಬಂದ ಯಾಕಂದರೆ ನಿಮಗದು ಪುಷ್ಯಪಕ್ಷ ಸರಿ ಬರಲಿಲ್ಲ ನೀವು ಅಯನಾಂಶ ಚೇಂಜ್ ಮಾಡಬೇಕಾಗತ್ತೆ ಲಹರಿಯನ್ನು ಚೇಂಜ್ ಮಾಡಿದ್ದೇನೆ ಆವಾಗ ಏನಾಯ್ತು ಅದು ಲಗ್ನ ಲಾರ್ಡ್ ದಶಮ ಲಾರ್ಡ್ ದಶಮ ಸ್ಥಾನದ ಅಧಿಪತಿ ಲಗ್ನದಲ್ಲೇ ಇದ್ದ ಒಂದು ಆಯಿತಾ ಸೊ ಆವಾಗ ಮರ್ಕ್ಯುರಿ ಇನ್ ಸಿಕ್ಸ್ ಹೌಸ್ ನೋಡಿ ಬುಧ ಎಲ್ಲಿದ್ದಾನೆ ಆರನೇ ಮನೆಯಲ್ಲಿ ಸೂರ್ಯ ಮತ್ತು ರಾವ್ ಜೊತೆ ಆರನೇ ಮನೆಯೋ ಸರ್ವೀಸಸ್ ಪಂಚಮಾಧಿಪತಿ ಚಂದ್ರ ಎಲ್ಲಿದ್ದಾನೆ ಸಪ್ತಮದಲ್ಲಿದ್ದು ಲಗ್ನವನ್ನು ನೋಡ್ತಾ ಇದ್ದಾನೆ ಆಯಿತಾ ಪಂಚಮಾದಿ ಪ ಮತ್ತು ಪಂಚಮ ಸ್ಥಾನದಲ್ಲಿ ಏನಾರು ಇದ್ದಾರೋ ಇಲ್ಲ ಸರ್ವೀಸಸ್ ವಿಚ್ ಎಕ್ಸಾಕ್ಟ್ಲಿ ಹ್ಯಾಪನ್ ಟು ದ ನೆಟಿವ್ ಬೈ ವೇ ಆಫ್ ಪ್ರಮೋಷನ್ ಸೆಕೆಂಡ್ ಲಾರ್ಡ್ ಆ್ಯಂಡ್ ಟೆಂತ್ ಹೌಸ್ ಲಾರ್ಡ್ ಮಾರ್ಸ್ ವಿದ್ ಕೇತು ಇನ್ ಟ್ವೆಲ್ತ್ ಹೌಸ್ ಚೇಂಜ್ ಆಫ್ ಪ್ಲೇಸ್ ನೋಡಿ ಟ್ವೆಲ್ತ್ ಹೌಸಲ್ಲಿ ಕೇತುವತ್ ಮ ಕುಜಾ ಅಂತ ಹೇಳಿದ್ದೇವೆ ಸೊ ಸೆಕೆಂಡ್ ಹೌಸ್ ಲಾರ್ಡ್ ಫೋರ್ತ್ ಹೌಸ್ ಲಾರ್ಡ್ ಅಲ್ಲ सैके हौस लारड आइंत हौस लारमे नाकन मन अधिपति यार मर्क्यूरी फोर्थ हौस चेंज सो आरने मन राहु जोतल सूर्यन जो राहु सूर्य सिक्त हौस सिक्ड इस ऐसपेक्टिंग ट्वेल्थ हौस सो ही वास् इन बैंगलूर के के जी रोड एंड ट्रांसफर टू आमोशन ही आमेले ನೈನ್ಟೀನ್ ಏಯ್ಟಿ ಏಯ್ಟಲ್ಲಿ ತಾಜಕ ತೆಗಿರಿ ನೈನ್ಟೀನ್ ಏಯ್ಟಿ ಏಯ್ಟಲ್ಲಿ ತಾಜಕ ತೆಗೆದ್ರೆ ತಾಜಕ ದಶಾಂಶದಲ್ಲಿ ಏನು ಬಂತು ನೋಡಿ ಲಗ್ನ ಎಲ್ಲಿದೆ ಲಗ್ನ ಮಿಥುನಕ್ಕೆ ಹೋಯ್ತಾ ಇಲ್ಲ ಲಗ್ನ ವೃಶ್ಚಿಕಕ್ಕೆ ಹೋಯ್ತು ವೃಶ್ಚಿಕದ ಅಧಿಪತಿ ಮಂಗಲ್ ಏಯ್ತಿಗೆ ಹೋದ ಗುರುವಿನ ಜೊತೆಯಲ್ಲಿದ್ದ ಗುರು ಯಾರು ಎರಡನೇ ಮನೆ ಮತ್ತು ಪಂಚಮಾಧಿಪತಿ ಪಂಚಮ ಸ್ಥಾನ ಯಾವಾಗಲೂ ಇಟ್ ಈಸ್ ಗಿವಿಂಗ್ ಚೇರ್ ಅಂತ ಹೇಳ್ತೇವೆ ಓಕೆ ಒಂದು ದಿವಸ ಅವಾರ್ಡ್ ರಿವಾರ್ಡ್ ಎಲ್ಲ ನೋಡೋದಲ್ಲ ನಿಮಗೆ ಫಿಫ್ತ್ ಹೌಸ್ ಇಲ್ಲಿ ಗುರು ಅಷ್ಟಮಕ್ಕೆ ಹೋಗಿ ಮಂಗಲ್ ಜೊತೆಯಲ್ಲಿದ್ದಾನೆ ರಾಹು ಮತ್ತು ಸೂರ್ಯ ಸ್ಥಾನದಲ್ಲಿದ್ದಾನೆ ನೋಡಿ ದಶಮದಲ್ಲೇ ರಾಹು ಮತ್ತು ಸೂರ್ಯ ಆಯಿತಾ ಟ್ವೆಲ್ತ್ ಹೌಸ್ ಲಾರ್ಡ್ ವೀನಸ್ ಎಲ್ಲಿದ್ದಾನೆ ಹನ್ನೆರಡನೇ ಮನೆ ಅಧಿಪತಿ ವೀನಸ್ ಲಗ್ನದಲ್ಲೇ ಇದ್ದಾನೆ ಲಗ್ನದಲ್ಲಿದ್ದು ಎಲ್ಲಿ ಏಳನೇ ಮನೆಯಲ್ಲಿ ನೋಡ್ತಾ ಇದ್ದಾನೆ ಇಲ್ಲಿ ಲಗ್ನದಿಂದ ಏಳನೇ ಮನೆ ಆಯಿತಾ ಅಂದರೆ ಈ ವ್ಯಕ್ತಿ ಈಗ ಪುಷ್ಯ ಪಕ್ಷ ನಮ್ಮ ಇದನ್ನು ನೋಡೋಣ ಪುಷ್ಯ ಪಕ್ಷ ಅಯನಾಂಶವನ್ನು ಹಾಕಿದಾಗ ಏನಾಗ್ತದೆ ಅಂತ ನೋಡೋಣ ಪುಷ್ಯಪಕ್ಷ ಅಯನಾಂಶವನ್ನು ಹಾಕಿದಾಗ ದಶಾಂಶ ನೋಡಿ ಅದೇ ಸ್ಕೋರ್ಪಿಯೋ ಬಂತು ಸಪ್ತಮದಲ್ಲೇ ಅವನು ಲಗ್ನಾಧಿಪತಿ ಹಾಗೂ ಆರನೇ ಮನೆ ಅಧಿಪತಿ ಸಪ್ತಮದಲ್ಲೇ ಬಂದ ಅಷ್ಟಮಾಧಿಪತಿ ಲಾಭಾಧಿಪತಿ ಕೂಡ ಅವನ ಜೊತೆ ಸೇರಿಕೊಂಡ ಸಪ್ತಮ ಬಂದ ಗುರು ಎರಡನೇ ಮನೆ ಹಾಗೂ ಪಂಚಮಾಧಿಪತಿಯಾಗಿ ಅಷ್ಟಮದಲ್ಲಿದ್ದ ಸೂರ್ಯ ಭಾಗ್ಯಕ್ಕೆ ಬಂದ ರಾಹು ಅವರಿಗೆ ದಶಮದಲ್ಲಿ ಬಂದ ಹೌದಾ ಸೊ ಏನಾಯ್ತು ಅವಾಗ ದ್ಯಾಟ್ ಮೀನ್ಸ್ ಹಿ ಹ್ಯಾಸ್ ಬೀನ್ ಚೇಂಜ್ಡ್ ಆ್ಯಂಡ್ ಪ್ರಮೋಟೆಡ್ ಆಮೇಲೆ ಅಗೇನ್ ತಾಜಕ ನೈಂಟಿ ತ್ರೀಯಲ್ಲಿ ಹಾಕಿ ನೋಡಿ ನೈಂಟಿ ತ್ರೀಯಲ್ಲಿ ಹಾಕಿದಾಗ ತಾಜಕ ದಶಾಂಶ ಏನು ಬಂತು ಅಗೈನ್ ಮೀನ ಲಗ್ನವೇ ಬಂತು ಲಗ್ ನಾಲ್ಕನೇ ಮನೆ ಅಧಿಪತಿ ಏಳನೇ ಮನೆ ಅಧಿಪತಿ ಮರ್ಕ್ಯೂರಿ ಲಗ್ನದಲ್ಲೇ ಇದ್ದ ಪಂಚಮದಲ್ಲಿ ಸೂರ್ಯ ಬಂದ ಆರನೇ ಮನೆಗೆ ಚಂದ್ರ ಹೋದ ಪಂಚಮಾಧಿಪತಿ ಚಂದ್ರ ಹೋದ ಆ ಚಂದ್ರ ಏನು ಮಾಡ್ದ ವ್ಯಸ್ತು ನೋಡ್ದ ನೋಡಿ ಇಲ್ಲಿ ಶನಿ ಮತ್ತು ಮಂಗಲ್ ಅದು ಚೇಂಜ್ ಆಫ್ ಪ್ಲೇಸ್ ಸೊ ಹಿಸ್ ಬಿನ್ ಶಿಫ್ಟೆಡ್ ಟು ಸೂರತ್ ಹೌದಾ ಚೇಂಜ್ ಆಯ್ತಾ ಅಗೇನ್ ತಾಜಕ ನೈಂಟಿ ಸೆವೆನಲ್ಲಿ ತಗೊಳ್ಳಿ ಆವಾಗ ನೈಂಟಿ ಸೆವೆನಲ್ಲಿ ತೆಗೆದುಕೊಂಡ್ರೆ ಲಗ್ನ ಮತ್ತೆ ಏನು ಬಂತು ಲಗ್ನ ಮಿಥುನ ಬಂತು ಮಿಥುನ ಲಗ್ನದ ಅಧಿಪತಿ ಬುಧ ನೋಡಿ ಎಕ್ಸಾಲ್ಟೆಡ್ ಆಗಿದ್ದ ಸುಖ ಸ್ಥಾನದಲ್ಲಿ ಆಮೇಲೆ ಕೇತು ಪಂಚಮದಲ್ಲಿದ್ದ ವತ್ ಕುಜ ಕೇತು ಅಂದರೆ ರಿಸರ್ಚ್ ಮ್ಯಾನ್ ಸೋ ಸೆಕೆಂಡ್ ಹೌಸಲ್ಲಿ ಸೂರ್ಯ ಮತ್ತು ಚಂದ್ರ ಕಮ್ಯುನಿಕೇಷನ್ ಅಂದರೆ ಅವನೇನಾಯಿತು ದಿಸ್ ಫೆಲೋ

ಹಾಂ ಟೂ ತೌಸಂಡ್ ಸಿಕ್ಸಲ್ಲಿ ತೆಗಿರಿ ತಾಜಕ ಟೂ ತೌಸಂಡ್ ಸಿಕ್ಸಲ್ಲಿ ತೆಗೆದ್ರೆ ಆವಾಗ ತಾಜಕ ಏನು ದಶಾಂಶ ನೋಡಿ ದಶಾಂಶದಲ್ಲಿ ಚೇಂಜ್ ಕನ್ಯಾ ಲಗ್ನ ಮತ್ತು ಲಗ್ನಾಧಿಪತಿ ಬುಧ ಎಲ್ಲಿದ್ದಾನೆ ಆರನೇ ಮನೆಯಲ್ಲಿ ಕೇತು ಮತ್ತು ಇದರಲ್ಲಿದ್ದಾನೆ ಹನ್ನೆರಡನೇ ಮನೆಯಲ್ಲಿ ರಾಹು ಇದ್ದಾನೆ ಆಮೇಲೆ ಬೃಹಸ್ಪತಿ ಮತ್ತು ಸೂರ್ಯ ಭಾಗ್ಯ ಇದು ಲಾಭ ಹೌಸ್ ಆಫ್ ಪ್ರಾಫಿಟ್ಸಲ್ಲಿದ್ದಾರೆ ಮಂಗಲ್ ದಶಮದಲ್ಲಿದ್ದಾನೆ ಓಕೆ ಭಾಗ್ಯಸ್ಥಾನಾಧಿಪತಿ ಶುಕ್ರ ಎಲ್ಲಿದ್ದಾನೆ ಲಗ್ನದಲ್ಲೇ ಕೂತಿದ್ದಾನೆ ನೋಡಿ ಅಂದರೆ ರಾಹು ಇನ್ ಟ್ವೆಲ್ತ್ ಹೌಸ್ ಮೀನ್ಸ್ ಹಿ ಹ್ಯಾಸ್ ಬಿನ್ ಶಿಫ್ಟೆಡ್ ಸೊ ಹಿ ಹ್ಯಾಸ್ ಬಿನ್ ಚ ಪ್ರಮೋಟೆಡ್ ಆ್ಯಂಡ್ ಸ್ಟಾ ಎಸ್ ಟಿ ಸಿ ಕೋಲ್ಕತ್ತಾ ಟು ಸ್ಯಾಂಟಾಗ್ರೂಸ್ ರಿಟೈಲ್ ಎಸ್ಟೇಟ್ ಸೆಂಟ್ರಿಗೆ ಟ್ರಾನ್ಸ್ಫರ್ ಆಯಿತು ಚೇಂಜ್ ಆಫ್ ಪ್ಲೇಸ್ ಆಮೇಲೆ ಮತ್ತೆ ಟೂ ತೌಸಂಡ್ ಲೆವೆನಲ್ಲಿ ತೆಗಿರಿ ಟೂ ತೌಸಂಡ್ ಲೆವೆನಲ್ಲಿ ತಾಜಾ ತೆಗೆದಾಗ ದಶಾಂಶ ಏನು ಬಂತು ದಶಾಂಶದ ಲಗ್ನ ಕರ್ಕ ಲಗ್ನ ಬಂದು ಲಗ್ನದಲ್ಲೇ ಸೂರ್ಯ ಬಂದ ಬೃಹಸ್ಪತಿ ಹೌಸ್ ಆಫ್ ಪ್ರಾಫಿಟ್ ಅಲ್ಲೋದ ಆಮೇಲೆ ದಶಮದಲ್ಲಿ ಚಂದ್ರ ಅಷ್ಟಮದಲ್ಲಿ ಕೇತು ಓಕೆ ಅಷ್ಟಮದಲ್ಲಿ ಕೇತು ಇದೆಲ್ಲ ಏನಾಯಿತು ಟ್ವೆಲ್ತ್ ಹೌಸ್ ಈಸ್ ಅಕ್ಯುಪೈಡ್ ಬಾಯ್ ಸ್ಯಾಟನ್ ಆ್ಯಂಡ್ ರಾಹು ಮಾ ಮಂಗಲ್ ಏನಾಯಿತು ಅಲ್ಲಿ ಸ್ಯಾಟನ್ ಅಂದರೆ ಒಂದು ರೀತಿಯಲ್ಲಿ ರೆಸ್ಟ್ ಅಂತ ಹನ್ನೆರಡನೇ ಮನೆಗೆ ಸೊ ಹೀ ರಿಟೈರ್ಡ್ ತರ್ಟಿ ಫಸ್ಟ್ ಅಕ್ಟೋಬರ್ ಟು ತೌಸಂಡ್ ಟ್ವೆಲ್ವ್ ಯಾಕೆ ನಾನು ತೆಗೆದು ಟೂ ತೌಸಂಡ್ ಲೆವೆನ್ ಎರಡು ಸಾವಿರದ ಹನ್ನೊಂದರಲ್ಲಿ ತಾಜಕ್ಕೆ ತೆಗೆದರೆ ಎರಡು ಸಾವಿರದ ಹನ್ನೆರಡು ಅಕ್ಟೋಬರಿಗೆ ರಿಟೈರ್ಮೆಂಟ್ ನೋಡಿ ಅಲ್ಲಿ ಸ್ಯಾಟನ್ ಏಯ್ ಹೌಸ್ ಲಾರ್ಡ್ ಇನ್ ಟ್ವೆಲ್ತ್ ಸೊ ರೆಸ್ಟ್ ತಗೊಳ್ಳಪ್ಪ ರೆಸ್ಟ್ ಅಂತ ಹೇಳಿ ಮನೆಗಟ್ಟಿದ ಆಮೇಲೆ ಮತ್ತೊಂದು ತಾಜಕತೆಗೀವ ತೆಗೆಯೋಣ ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ಆವಾಗ ದಶಾಂಶ ನೋಡಿ ಕುಂಭಲಗ್ನ ಬಂತು ಕುಂಭಲಗ್ನ ಬಂದರೆ ದಶಾಂಶ ಕುಂಭಲಗ್ನ ಅಂದರೆ ಫಿಲಾಸಫರ್ ಒಂದು ರೀತಿಯಲ್ಲಿ

ಆ್ಯನ್ಯಲ್ ಚಾರ್ಟ್ ಗೊತ್ತಾಗ್ತದೆ ತಿಥಿ ಪ್ರವೇಶ ಕೂಡ ನೀವು ತೆಗಿಬೋದು ಈಗ ತಿಥಿ ಪ್ರವೇಶ ಟೂ ತೌಸಂಡ್ ಸಿಕ್ಸ್ಟೀನ್ ಬದಲು ನೋಡಿದರೆ ಟೂ ತೌಸಂಡ್ ಸಿಕ್ಸ್ಟೀನ್ ಟೂ ತೌಸಂಡ್ ಸಿಕ್ಸ್ಟೀನ್ ಓಕೆ ಇಲ್ಲಿ ತಿಥಿ ಪ್ರವೇಶ ಚಾರ್ಟ್ ಫೈನ್ ತಿಥಿ ಪ್ರವೇಶ ಚಾರ್ಟ್ ತಿಥಿ ಪ್ರವೇಶ ಚಾರ್ಟಲ್ಲಿ ನೋಡಿ ಆವಾಗ ಏನು ಬಂತು ಧನುರ್ ಲಗ್ನ ಮಂತ್ ಲಾಭದಲ್ಲಿ ನೋಡಿ ಲಗ್ನ ಸಪ್ತಮಾಧಿಪತಿ ಹಾಗೂ ದಶಮಾಧಿಪತಿ ಬುಧ ಬಂದ ಹೌಸ್ ಆಫ್ ಪ್ರಾಫಿಟ್ ಗುರು ಎಲ್ಲೋದ ದಶಮದಲ್ಲಿದ್ದ ಮಂಗಲ್ ಪಂಚಮದಲ್ಲಿ ಲಾಜಿಕಲ್ ಸೂರ್ಯ ಮೂರನೇ ಮನೆಯಲ್ಲಿ ಶುಕ್ರ ಹನ್ನೆರಡನೇ ಮನೆಯಲ್ಲಿ ಸೊ ತಿಥಿ ಪ್ರವೇಶ ಚಾರ್ಟ್ ಆಲ್ಸೋ ಜಸ್ಟಿಫೈಸ್ ಅದಕ್ಕಿಂತ ತಾಜಕ ಚೆನ್ನಾಗಿ ಕೊಡ್ತಾ ಕೊಡ್ತಾಯಿದೆ ತಾಜಕ ನಾನು ಇಲ್ಲಿ ತೆಗೆದದ್ದು ಟೂ ತೌಸಂಡ್ ಸಿಕ್ಸ್ಟೀನ್ ಸಾರಿ ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ತಿಥಿ ಪ್ರವೇಶ ಚಾರ್ಟ್ ತೆಗಿಬೇಕಾಗತ್ತೆ ಹಾಂ ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ತಿಥಿ ಪ್ರವೇಶ ತೆಗೆದ್ರೆ ಟೂ ತೌಸಂಡ್ ಸೆವೆಂಟೀನ್ ಈಗ ಏನು ಏನಾದರೂ ಗೊತ್ತಾಗ್ತದ ಐದನೇ ಮನೆಯಲ್ಲಿ ಶನಿ ಏಳನೇ ಮನೆಯಲ್ಲಿ ಮೂನ್ ರಾಹು ಸೂರ್ಯ ಬೃಹಸ್ಪತಿ ಮತ್ತು ಇದು ಆರನೇ ಮನೆ ಬುಧ ಅಷ್ಟಮದಲ್ಲಿ ಸೊ ಅಂತಹ ಒಂದು ನಮಗೇನು ಕಾಣುವುದಿಲ್ಲ ದಶಾಂಶದಲ್ಲಿ ಯು ಕೆನಾಟ್ ಫೈಂಡ್ ಇಟ್ ಔಟ್ ಹೌದಾ ತಿಥಿ ಪ್ರವೇಶ ಎರಡು ಸಾವಿರದ ಹದಿನಾರು ಆದ್ದರಿಂದ ತಾಜಕನೇ ಆವಾಗ ಎರಡು ಸಾವಿರ ಹದಿನಾರರಲ್ಲಿ तेक्रेजका इस टेली ट्रुथ् य अल टू नईटी फोर हक टू थी चें ओके ताज का ताजका हौसल गुरु ताज हेल तोड़ो ई 2016, थोसटी ताज ताजा चार्ट करेक्ट आविफरे प्रिफरेन्नाश कृष्यपक्ष आनाश ಓಕೆ ಹಾಂ ಇಟ್ ಈಸ್ ಓಕೆ ಫಾರ್ ಪುಷ್ಯ ಪಕ್ಷ ಆಯನಾಂಶ ಓಕೆ ಸೊ ತಿಥಿ ಪ್ರವೇಶ ಆಲ್ಸೋ ಲೆಟರ್ಸಿ ಆಯನಾಂಶ ಸೇಮ್ ಇದೆ ಆಯನಾಂಶ ಏನಿದೆ ಚೇಂಜ್ ಆಗಿದೆ ನೋಡೋಣ ಇಲ್ಲ ಓಕೆ ಸೊ ಆವಾಗ ಏನಾಯಿತು ಪುಷ್ಯ ತಿಥಿ ಪ್ರವೇಶ ಚಾರ್ಟ್ ನೋಡಿದರೆ ಲಗ್ನ ಇಲ್ಲ ಗೊತ್ತಾಗೋದಿಲ್ಲ ನೋಡಿ ಸೊ ಆದ್ದರಿಂದ ತಾಜಾ ದಿ ಬೆಟರ್ ಆಪ್ಷನ್ ಓಕೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನೀವು ನಿಮ್ಮ ಕುಂಡಲಿಯಲ್ಲಿ ಈ ರೀತಿಯಾಗಿ ಡಿವಿಷನಲ್ ಚಾರ್ಟ್ ಅಂದರೆ ನಿಮ್ಮ ವೃತ್ತಿಯ ಬಗ್ಗೆ ನೋಡಬೇಕಾದ್ರೆ ನಿಮಗೆ ಯಾವಾಗ ಜಾಬ್ ಸಿಗ್ತದೆ ಅದನ್ನೆಲ್ಲ ನೀವು ಈ ದಶಾಂಶದಿಂದ ಹೇಳಬಹುದು ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಆಯಿತಾ ಈ ಸಿದ್ಧಾಂಶ ಅಂದರೆ ನಿಮ್ಮ ಎಜುಕೇಷನ್ ಚತುರ್ಥಾಂಶ ಸಿದ್ಧಾಂಶ ಓಕೆ ಡಿ ಟ್ವೆಂಟಿ ಫೋರ್ ಚಾರ್ಟ್ ಚತುರ್ಥಾಂಶ ಎಸ್ ಸಿ ಅದು ಎಜುಕೇಷನಿಗೆ ಹೀಗೆ ಒಂದೊಂದೇ ಒಂದೊಂದೇ ನೀವು ನೋಡ್ಬೋದು ಹೋರಾ ಫಾರ್ ವೆಲ್ತಿಗೆ ಆಯಿತಾ ಇ ಫೈ ಇದನ್ನೇ ನಾನು ಹೋರಾ ಹಾಕಿದ್ರೆ ಅವ ಎರಡು ಸಾವಿರದ ಹನ್ನೆರಡರ ಹೊರ ನೋಡಿ ಇಲ್ಲಿ ಹೋರಾ ಇದೆ ನೋಡಿ ಎಸ್ ಸಿ ಹೋರಾ ಇವರಿಗೆ ಎರಡು ಸಾವಿರದ ಹನ್ನೆರಡರಲ್ಲಿ ಸಂಪತ್ತು ಹೇಗೆ ಬರ್ಬೌದು ಎರಡು ಸಾವಿರದ ಹನ್ನೆರಡು ಓಕೆ ಈಗ ಎರಡು ಸಾವಿರದ ಹದಿನಾರು ಹದಿನೆಂಟು ನೋಡೋಣ ಹದಿನೇಳು ನಾನು ತಾಜಕ ಹಾಕ್ತೇನೆ ಅಲ್ಲ ತಾಜಕ ಹಾಕ್ತೇನೆ ಆವಾಗ ಹೋರಾ ಚಾಟಿ ಇಲ್ಲಿದೆ ಹೋರಾ ಅಂದರೆ ಏನಾಯಿತು ಲ ಧನುರ್ ಲಗ್ನ ಆಯಿತು ಎರಡನೇ ಮನೆಯಲ್ಲಿ ಗಜಕೇಶರಿ ಯೋಗ ಉಂಟಾಗಿದೆ ಫೈನಾನ್ಸ್ ಹೌಸ್ ಆಫ್ ಫೈನಾನ್ಸಲ್ಲಿ ಏನು ತೊಂದರೆ ಇಲ್ಲ ಆಯಿತಾ ಸೊ ಇವರಿಗೆ ಲಾಭದಲ್ಲಿ ಶು ಶುಕ್ರ ಮತ್ತು ಮಂಗಲ್ ಇದ್ದಾರೆ ನೋಡಿ ಸೊ ಇವರ ಹಣಕ್ಕೇನು ತೊಂದರೆ ಇಲ್ಲ ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಏನೂ ತೊಂದರೆ ಇಲ್ಲ ಅದರಲ್ಲಿ ಎರಡು ಸಾವಿರದ ಹದಿನಾರರಲ್ಲಿ ಹದಿನೇಳು ಹದಿನಾರು ಹದಿನೇಳರಲ್ಲಿ ಏನಾದ್ರೂ ವ್ಯತ್ಯಾಸ ಕಾಣಿಸ್ತದೆ ನೋಡುವ ಹೋರಾ ಹೋರಾಚಾರ್ಟ್ನಲ್ಲಿ ಇಲ್ಲಿ ಸಿಂಹಲಗ್ನ ಲಗ್ನದ ಲಾಭದಲ್ಲಿ ಶನಿ ಮತ್ತು ಚಂದ್ರ ದಶಮದಲ್ಲಿ ಶುಕ್ರ ಇದ್ದಾನೆ ಆಮೇಲೆ ಭಾಗ್ಯಾಧಿಪತಿ ಮಂಗಲ್ ಲಗ್ನದಲ್ಲೇ ಇದ್ದಾರೆ ಅಷ್ಟಮದಲ್ಲಿ ಗುರು ಮತ್ತು ಬುಧ ಬುಧ ಅಷ್ಟಮದಲ್ಲಿದ್ದರೆ ನಿರಂತರ ಹಣ ಅಂತ ಹೇಳ್ತಾ ಇದ್ದೀವಿ ಓಕೆ ರಾಹು ಮುತ್ತ ಕೇತು ಆರನೇ ಮನೆಯಲ್ಲಿ ಒಳ್ಳೆಯದು ದಾಟ್ ಇಸ್ ಗುಡ್ ಸೊ ಈ ರೀತಿಯಾಗಿ ನೀವು ನೋಡಬೇಕೇ ವಿನಃ ಮತ್ತೇನು ಅಲ್ಲ ಇಷ್ಟನ್ನು ಹೇಳಿ ಇಲ್ಲಿಗೆ ಮುಗಿಸ್ತೇನೆ ಎಲ್ಲರಿಗೂ ಶುಭವಾಗಲಿ ನಮಸ್ಕಾರ